Hi everyone, you are watching the Student Solution YouTube channel. Nenne KCET 2020 result announcement agide. Iga nenne en maahiti kottidara andre mananiya DC Ashwathnarayana sahebaru unnata shikshana sachivaru en maahiti kottidara andre KCET 2020 indige cut off marks alla namage engineering entry aagbekandre varsha cut off irodhu ishtu marks irbeku anta adare ee bari cut off marks adu tara iralla anta heli mananiya DC Ashwathnarayana sarisiddare ee bari ella vidhare good news ee bari cut off illa Ashwathnarayana sar helidare idar bagge with proof nimage maahiti helisukodtene banni video na shuru madana. ಓಕೆ ಫ್ರೆಂಡ್ಸ್, ನೀವು ನೋಡ್ಬೋದು ಇದು ಬಂದ್ಬಿಟ್ಟು ಈ ಒಂದು ಇಂಡಿಯನ್ ಎಕ್ಸ್ಪ್ರೆಸ್ ನ್ಯೂಸ್ ಪೇಪರ್ ಅನೌನ್ಸ್ ಮಾಡಿರೋದು ಇಂಡಿಯನ್ ಆರ್ಟಿಕಲ್ಲ ಏನಂದರೆ ನಿಮಗೆ ಕೆ ಎಸ್ ಯು 2020 ರಿಸಲ್ಟ್ ಡಿಕ್ಲೇರ್ ಆಗಿದೆ, ನೋ ಕಟ್ ಆಫ್ ಫಾರ್ ಇಂಜಿನಿಯರಿಂಗ್ ಮ್ಯಾಕ್ಸ್ ಅಂತ. ಏನಂದರೆ ಇವತ್ತು ರಿಸಲ್ಟ್ ಆಫ್ ದ ಕೀ ಅನೌನ್ಸ್ಮೆಂಟ್ ಆಗಿದೆ, ಅಡ್ಮಿಷನ್ ಕೂಡ ಪ್ರೊಫೆಷನಲ್ ಕೋರ್ಸ್ಗಳಿಗೆ. ಇದ್ರ ಬಗ್ಗೆ ಯಾರೋ ಮೇಘನ ಹೆಚ್ ಅಂತ ಟಾಪರ್ ಆಫ್ ಮೈಸೂರು ಕಾಲೇಜು ಅವರು ಹೇಳಿದ್ದಾರೆ. ಸಿ ಇ ಟಿ 530 ಎಕ್ಸಾಮ್ ಸೆಂಟ್ರಲ್ಲಿ ಆಯಿತು. ಓಕೆ, ಈಗ ಮೊನ್ನೆ ಡಿಸೆಂಬರ್ ಅಶ್ವತ್ಥನಾಯ್ಡು ಅವರು ಒಂದು ಮಾತಾಡಿದ್ದಾರೆ. ಮಾತಾಡ್ಬಿಟ್ಟು ಏನಂತ ಹೇಳಿದ್ದಾರೆ ಅಂದರೆ ನಿಮಗೆ ಈ ಬಾರಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಂದ್ಬಿಟ್ಟು ಇದು ಆಗಿರುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಡೇಟ್ ಕೂಡ ಇರುತ್ತೆ. ಆದರೆ ನಿಮಗೆ ಇಂಜಿನಿಯರಿಂಗ್ಗೆ ಅದರಲ್ಲಿ ಕಟ್ ಆಫ್ ಇರೋಲ್ಲ ಅಂತ ಜಸ್ಟ್ ನೀವು ಮಾಹಿತಿ ತಿಳ್ಕೊಂಡಿದ್ದಾರೆ. ನಮಗೆ ಡೌಟ್ ಇದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ನೋಡಿ ವೆಬ್ಸೈಟಲ್ಲಿ ನಿಮಗೆ ಆರ್ಟಿಕಲ್ ಬಂದಿದೆ ಗೊತ್ತಾಗುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಂದು ಸೆಪ್ಟೆಂಬರ್ 30 ಶುರು ಆಗುತ್ತೆ. ಈ ಬಾರಿ ಎಲ್ಲ ಇಂಜಿನಿಯರಿಂಗ್ಗೆ ಎಲ್ಲ ವಿದ್ಯಾರ್ಥಿಗಳು 180,000 ವಿದ್ಯಾರ್ಥಿಗಳು ಕೂಡ ಎಲಿಜಿಬಲ್ ಆಗಿದ್ದಾರೆ. ಆದರೆ ನಮಗೆ ಬಂದ್ಬಿಟ್ಟು ಈ ಬರೀ ಇಂಜಿನಿಯರಿಂಗ್ ಯಾವುದೇ ರೀತಿ ಕಟ್ ಆಫ್ ಇರೋಲ್ಲ ಅಂತ ಕೂಡ ಮಾನ್ಯ ಡಿ ಸಿ ಮಶ್ವತ್ನಾರಾಯಣ ತಿಳಿಸಿದ್ದಾರೆ. ಜಸ್ಟ್ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಆರ್ಟಿಕಲ್ ಓದಿ ನಿಮಗೆ ಐಡಿಯಾ ಬರುತ್ತೆ. ನಂತರ ಬಂದ್ಬಿಟ್ಟು ಗ್ರೇಸ್ ಮಾಸ್ಕು 3 ಗ್ರೇಸ್ ಮಾಸ್ಕ್ ಕೊಟ್ಟಿದ್ದೀವಿ ನಾವು. ಟೋಟಲ್ 1.04 ಇಂಜಿನಿಯರಿಂಗ್ ಕೋರ್ಸಸ್ಸು ಅವೈಲೇಬಲ್ ಇದ್ದಾವೆ. ಏನೇನೋ ಕೊಟ್ಟಿದ್ದಾರೆ ಮತ್ತು ಫೈನಲ್ ಅಲೋಕೇಶನ್ ಒರಿಜಿನಲ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದ್ದ ನಿಮಗೆ ಡಾಕ್ಯುಮೆಂಟ್ಸ್ ಕೊಡೋದು, ಮತ್ತು ಆರ್ಕಿಟೆಕ್ಚರಿಗೆ ನಿಮಗೆ ನಾಟ್ ಎಕ್ಸಾಮ್ ಕೂಡ ಬಸರಿ ಬರಬೇಕಾಗಿರುತ್ತೆ. ನಂತರ ಬಂದ್ಬಿಟ್ಟು ಕೆ ಇ ನಾಟ ಮತ್ತು ನೀಟ್ ರಿಸಲ್ಟ್ ಫರ್ದರ್ ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತ ಕೂಡ ಮೆನ್ಷನ್ ಮಾಡಿದ್ದೀವಿ.